ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಒಂದು ರೀತಿಯಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಇದು. ಈ ಜಾತ್ರೆಯು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯನ್ನ ಪಡೆದಿದೆ. ಲಕ್ಷಾಂತರ ಜನರು ಸೇರ್ತಾರೆ ಈ ಜಾತ್ರೆಗೆ. ವೈಭವದಿಂದ ನಡೆಯುವ ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾಡಿನ ಹಲವೆಡೆಯಿಂದ ಜನರು ಬರ್ತಾರೆ. ಈ ಜಾತ್ರೆ ಮುಂದಿನ ವರ್ಷ ಜನವರಿ 15ರಂದು ಸಂಕ್ರಮಣ ದಿನದಂದು ನಡೆಯುತ್ತೆ. ಜಾತ್ರೆಯನ್ನ ಈ ಬಾರಿ ವಿಶೇಷವಾಗಿ ಆಚರಿಸೋದಕ್ಕೆ ಆಡಳಿತ ಮಂಡಳಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮತ್ತೊಂದು ವಿಷಯ ಏನಂದ್ರೆ, ಈ ಬಾರಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಅಮಿತಾಬ್ ಬಚ್ಚನ್ ಬರ್ತಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹಬ್ಬಿದೆ. ಇದೇನು ಸುಮ್ಮನೆ ಹಬ್ಬಿದ ಸುದ್ದಿ ಅಂತರೂ ಅಲ್ಲ. ಜನವರಿ 15ರಂದು ನಡೀತಾ ಇರುವಂತಹ ಗವಿಸಿದ್ದೇಶ್ವರ ಜಾತ್ರೆಗೆ ಆಮಂತ್ರಿಸಲು ಇತ್ತೀಚೆಗೆ ಅಮಿತಾಬ್ರನ್ನ ಮಠದ ಆಡಳಿತ ಮಂಡಳಿಯವರು ಭೇಟಿ ಮಾಡಿದ್ದಾರೆ. ಈ ವೇಳೆ ಅಮಿತಾಬ್ ಖುಷಿಯಿಂದ ಆಮಂತ್ರಣವನ್ನ ಸ್ವೀಕರಿಸಿ ಉತ್ತಮ ರೆಸ್ಪಾನ್ಸ್ ಅನ್ನ ನೀಡಿದ್ದಾರೆ. ಹೀಗಾಗಿ ಅವರು ಈ ಜಾತ್ರೆಗೆ ಬರುವ ಸಾಧ್ಯತೆ ಇದೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ಅಮಿತಾಬ್ ಬಚ್ಚನ್ ಆಗಮಿಸಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವವನ್ನ ಪಡೆಯಲಿದೆ. ಹಾಗೆ ನೋಡಿದ್ರೆ ಅಮಿತಾಬ್ ಅವರಿಗೆ ಕನ್ನಡ ಕರ್ನಾಟಕ ಅಂತ ಅಂದ್ರೆ ವಿಶೇಷವಾದ ಪ್ರೀತಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಆತ್ಮೀಯರು ಸಹ ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೃತಧಾರೆ ಸಿನಿಮಾದಲ್ಲಿ ಅತಿಥಿ ಪಾತ್ರವನ್ನ ನಿರ್ವಹಿಸಿದ್ರು ಇವರು. ಇದರಲ್ಲಿ ಅವರು ಅಮಿತಾಬ್ ಬಚ್ಚನ್ ಆಗಿನೇ ಪಾತ್ರ ಮಾಡಿದ್ದು ವಿಶೇಷ. ಈಗ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಬರ್ತಾರಾ ನೋಡೋಣ. ಇನ್ನು ಸಂಕ್ರಾಂತಿಗೆ ಬಹಳ ದಿನ ಬಾಕಿ ಇದೆ.